2011ರಲ್ಲಿ ಯಲಹಂಕದಲ್ಲಿರುವ ಕೇಂದ್ರದ ಅಧೀನ ಸಂಸ್ಥೆಯಾದ ICAR ನಿವೇದಿ ಲೋಹರ್ ಡಿವಿಷನ್ ಕ್ಲರ್ಕ್ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಶ್ರೀ ರಾಮಯ್ಯ ಅವರು ಸಿಬಿಐಗೆ ದೂರು ದಾಖಲಿಸಿದ್ದಾರೆ. ಒಂದು ಹುದ್ದೆಗೆ ಪ್ರಕಟಣೆ ಕೊಟ್ಟು ನಂತರ ಮೂವರನ್ನ ನೇಮಕ ಮಾಡಿದ್ದಾರೆ. ಅರ್ಹತೆ ಇದ್ದವರನ್ನ ಪರಿಗಣಿಸದೆ ಲಂಚ ಪಡೆದು ಅಕ್ರಮವಾಗಿ ನೇಮಕ ಮಾಡಲಾಗಿದೆ ಅಂತ ಆರೋಪಿಸಿ ಶ್ರೀರಾಮಯ್ಯ ದೂರು ಕೊಟ್ಟಿದ್ದಾರೆ. ಅಲ್ಲದೆ ನೇಮಕಾತಿಯಲ್ಲಿ ಭಾರೀ ಅಕ್ರಮ ನಡೆದಿದ್ದು ತನಿಖೆ ನಡೆಸುವಂತೆ ಮನವಿ ಮಾಡಿದ್ದಾರೆ. ಶ್ರೀರಾಮ್ ಅಂತ ಪಿಡಿ ಅಡ್ಮಸ್ ಪ್ರಾಜೆಕ್ಟ್ ಡೈರೆಕ್ಟರೇಟ್ ಆನ್ ಅನಿಮಲ್ ಡಿಸೀಸ್ ಮಾನಿಟರಿಂಗ್ ಅಂಡ್ ಸರ್ವೆಲೆನ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ ನಾನು 2004 ಇಂದ 2000 ನಿವೇದಿ ಅಂತ ಚೇಂಜ್ ಆಗಿ ರಾಮಗುಂಡನಹಳ್ಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿ 2004 ಇಂದ 2012 ವರೆಗೂ ವರ್ಕ್ ಮಾಡಬೇಕಾದ್ರೆ ನಾನು ಡೇಟಾ ಎಂಟ್ರಿ ಆಗಿ ಮತ್ತು ಸೀನಿಯರ್ ಡೇಟಾ ಎಂಟ್ರಿ ಆಗಿ ಗ್ರ್ಯಾಜುಯೇಟ್ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಪ್ರಮೋಷನ್ ಆಗಿ ನಾನು ವರ್ಕ್ ಮಾಡಿದೆ. ಮತ್ತು ನಾವು ವರ್ಕ್ ಮಾಡಬೇಕಾದ್ರೆ ಸುಮಾರು ಒಂದು ಸಾರಿ ಪೋಸ್ಟ್ಗಳನ್ನ ಅಲೋ ಅನೌನ್ಸ್ ಮಾಡಿರು ಮತ್ತು ಕ್ಯಾನ್ಸಲ್ ಮಾಡಿರು. ಆಮೇಲೆ ಫೈನಲ್ ಆಗಿ ಒಂದು LDC ಪೋಸ್ಟ್ಗಳನ್ನ ಫಿಲಪ್ ಮಾಡೋದಕ್ಕೆ ಅಂತ ಒಂದು ಪೋಸ್ಟ್ನ ಅಡ್ವರ್ಟೈಸ್ಮೆಂಟ್ ಮಾಡಿ 3 ಪೋಸ್ಟ್ನ ರಿಕ್ರೂಟ್ ಮಾಡಿದ್ದಾರೆ. ಸೊ ನಾವು ಅಲ್ಲಿ 8 ವರ್ಷ ಕೆಲಸ ಮಾಡಿರೋ ನನಗೆ ಯಾವುದೇ ರೆಕಗ್ನೈಸ್ ಮಾಡ್ದೇ ನನಗೆ ಅನ್ಯಾಯ ಮಾಡಿದ್ದಾರೆ. ಬೇರೆಯವ್ರನ್ನ ಕರ್ಕೊಂಬಂದ್ಬಿಟ್ಟು ಅವರು ಅನ್ಯಾಯದಿಂದ ಪೋಸ್ಟ್ಗಳನ್ನ ಕೊಟ್ಟು ಮೂರು ಪೋಸ್ಟ್ನ ಒಂದು ಪೋಸ್ಟ್ನ ಅಡ್ವರ್ಟೈಸ್ಮೆಂಟ್ ಮಾಡಿ 3 ಪೋಸ್ಟ್ನ ರಿಕ್ರೂಟ್ ಮಾಡಿ ಅನ್ಯಾಯ ಫ್ರಾಡ್ ಲೆನ್ಸ್ ಮಾಡಿರ್ತಾರೆ. ಅದಕ್ಕೆ ಬೇಕಾದ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನ ನಾನು RTIಯಿಂದ ಡಾಕ್ಯುಮೆಂಟ್ಸ್ ತೆಗೆಸ್ಬಿಟ್ಟು ಕನ್ಸಲ್ಟ್ ಪರ್ಸನ್ಸ್ಗೆ ಅದು ಕೊಟ್ಟಿದ್ದೀನಿ. ಹಾಗೆಯೇ CVCಗೂ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. CVC ಸಮೇತ ನನಗೆ ಡಾಕ್ಯುಮೆಂಟ್ಸ್ ಕೇಳಿತ್ತು, ಅದಕ್ಕೂ ಪ್ರೊವೈಡ್ ಮಾಡಿದ್ದೀನಿ. ಬಟ್ ನನಗೆ ತುಂಬ ಡಿಲೇ ಆಗ್ತಾ ಇದೆ, ಯಾವುದೇ ನ್ಯಾಯ ಸಿಗ್ತಾ ಇಲ್ಲ. ಅದರಿಂದ ನನಗೆ ಈ TV5ಗೆ ಕೊಡ್ತಾ ಇರೋದು ವಿಡಿಯೋ ಮಾಡಿ ಕೊಡ್ತಾ ಇದ್ದೀನಿ. ನನಗೆ ಇದರಿಂದ ನ್ಯಾಯ ಬೇಕು. ನನಗೆ ಯಾವುದೇ ಬಡ ಮಕ್ಕಳಿಗಾಯಿತು, ಯಾವುದೇ ದೇಶದ ಮಕ್ಕಳಿಗಾಯಿತು, ಇನ್ನೋಸೆಂಟ್ ಪೀಪಲ್ಸ್ಗೆ ಈ ಥರ ಅನ್ಯಾಯ ಆಗಬಾರ್ದು. 7-8 ವರ್ಷ